ಮೊದಲು ಪ್ರಾಪರ್ ಆದಂತಹ ಜ್ಞಾನ ನಮಗೆ ಬೇಕು ಪ್ರಾಪರ್ ಆದಂತಹ ನಾಲೆಡ್ಜ್ ನಮಗೆ ಬೇಕು ಯಾವ ಕಾಯಿನ್ ಮಾರಾಟ ಆಗುತ್ತೆ ಯಾವ ಕಾಯಿನ್ ಮಾರಾಟ ಆಗಲ್ಲ ಅಂತ ಇಂಥವಿನ್ನೂ ಸಾಕಷ್ಟು ಕಾಯಿನ್ಗಳ ಮಧ್ಯದಲ್ಲಿ ಈ ಒಂದು ಕಾಯನ ನಾನು ಇವತ್ತು ಹುಡುಕೋದಕ್ಕೆ ಸಾಧ್ಯ ಆಯಿತು ಎಲ್ಲ ಕಾಯಿನ್ಗಳ ಜೊತೆ ಇದು ಒಂದು ಕಾಯಿನ್ ಸೇರಿಕೊಂಡ್ರೆ ಇದಕ್ಕೇನು ಬೆಲೆ ಇರಲ್ಲ ಯಾವಾಗ ಇದರ ಬೆಲೆಯನ್ನು ನಾವು ವಿಶೇಷವಾಗಿ ಗುರುತಿಸಿ ಅದರ ಮಿಂಟನ್ನು ಗುರುತಿಸಿ ನಾವು ಅವನ್ನು ತೆಗೆದು ಪಕ್ಕಕ್ಕಿಟ್ಟು ಅವನ್ನು ಕ್ಯಾಪ್ಸೂಲಲ್ಲು ಅಥವಾ ವಿಶೇಷವಾದಂತಹ ಒಂದು ಕವರಲ್ಲು ಹಾಕಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಈ ಕಾಯನ್ನು ಬೆಲೆ ಬರ್ತಕ್ಕಂಥ ಕಾಯನ್ನು ನೋಡ್ರಿ ನಾನು ನಂತರ ಈ ಕಾಯಿನ ಇದೆ ಮೊನ್ನೆ ತಾನೇ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ಕಾಯಿನ್ ಎಕ್ಸಿಬಿಷನ್ ನಡೆದಿತ್ತು ಆ ಕಾಯಿನ್ ಎಕ್ಸಿಬಿಷನ್ ಸಂಬಂಧಪಟ್ಟಂತಹ ಒಂದು ನಾನು ವೀಡಿಯೋ ಒಂದನ್ನು ಮಾಡಿದ್ದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಅದರಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಭಾಳ ಜನ ನಮ್ಮ ಕಾಯಿನ್ಗಳು ಮಾರಾಟನೇ ಆಗ್ತಾಯಿಲ್ಲ ನಾವು ತಗೊಂಡೋಗಿದ್ವಿ ಅಂತಕ್ಕಂಥದ್ದನ್ನು ಅಲ್ಲಿ ಅವರು ಹೇಳಿದ್ದಾರೆ ಈ ರೀತಿಯ ನಾವು ಕಾಯಿನ್ಗಳನ್ನ ಮಾರಬೇಕು ನಮ್ಮ ಯಾರು ತಗೊಳ್ತಾ ಇಲ್ಲ ಅಥವಾ ನಮ್ಮ ಯಾರು ಕೇಳ್ತಾ ಇಲ್ಲ ಅಂತಕ್ಕಂಥ ಕಾಯಿ ಇದನ್ನು ನಾವು ಆಗಾಗ ಕೇಳ್ತಾನೆ ಇರ್ತೀವಿ ಈಗ ಈ ಒಂದು ವಿಡಿಯೋದಲ್ಲಿ ಇದರ ಡೆಮೋನ್ನು ನಾನು ತೋರಿಸ್ತಾ ಇದ್ದೀನಿ ಕಾಯಿನ್ಗಳು ಯಾವಾಗ ಮಾರಾಟ ಆಗ್ತವೆ ನಾವು ಉದಾಹರಣೆಗೆ ಇದು ನೋಡ್ರಿ ನನ್ನ ಕಾಯಿನ್ಗಳನ್ನು ಈ ರೀತಿ ಸಿಕ್ಕಂಥ ಕಾಯಿನ್ಗಳು ಅಂದರೆ ದಿನ ಚಲಾವಣೆಯಲ್ಲಿ ಅದರಲ್ಲಿ ಇದರಲ್ಲಿ ಸಿಕ್ಕಂಥ ಕಾಯಿನ್ಗಳು ನಾನು ಸಂಗ್ರಹಿಸಿರ್ತಕ್ಕಂಥ ಕಾಯಿನ್ಗಳನ್ನ ತಗೊಂಬಂದು ಒಂದು ಕಡೆ ವಿಶೇಷ ಅನಿಸಿರೋ ಕಾಯಿನ್ಗಳೆಲ್ಲವೂ ಕೂಡ ತಗೊಂಬಂದು ಒಂದು ಕಡೆ ಹಾಕಿದ್ದೀನಿ ಇದರಲ್ಲಿ ಸ್ಟೀಲ್ ಕಾಯಿನ್ ಇದೆ ಇದು ಎಫ್ ಎಸ್ ಎಸ್ ಕಾಯಿನ್ ಐದು ರೂಪಾಯಿದು ಮತ್ತಿದು ಐವತ್ತು ಪೈಸೆಯ ಒಂದು ಕಾಪರ್ ಕಾಯಿನ್ ಇದೆ ಒಂದು ಹೊಸ ಡಿಸೈನ್ ಇದು ಇದಕ್ಕಿಂತ ಹಳೆ ಡಿಸೈನು ಇಲ್ಲೇ ನೀವು ನೋಡ್ಬೋದು ಇದಿದೆ ಹಳೆ ಡಿಸೈನು ಇದಕ್ಕಿಂತ ಹಳೆ ಡಿಸೈನ್ ಇನ್ನೊಂದಿದೆ ಪಚಾಸ್ ನೈ ಪೈಸೆ ಅಂತ ಬರ್ತಾ ಇತ್ತು ಈ ಥರದ ಕಾಯಿನ್ಗಳೆಲ್ಲ ನಾವೇನು ಮಾಡ್ತಿದ್ದೀವಿ ಒಂದು ಕಡೆ ಹಾಕಿದ್ದೀನಿ ಈ ನಾವು ಕೂಡ ನಾಳೆ ಇದನ್ನು ಇದು ಮಾಡಬೇಕಾದ್ರೆ ನಾವು ಕಾಯಿನ್ ಕಲೆಕ್ಷನ್ ಮಾಡಬೇಕಾದ್ರೆ ಈ ರೀತಿಯ ಕಾಯಿನ್ಗಳನ್ನ ನಾವು ಒಂದು ಹುಂಡಿಯಲ್ಲೋ ಒಂದು ಡಬ್ಬದಲ್ಲೋ ಈ ರೀತಿ ಹಾಕ್ತೀವಿ ಇದರಲ್ಲಿ ಒಂಥರ ಈ ಕಾಯಿನ್ಗಳಲ್ಲಿ ನಾವು ಟ್ರೆಜರ್ ಹಂಟ್ ಮಾಡ್ದಂಗೆ ಇದರಲ್ಲಿ ವಿಶೇಷವಾದ ಕಾಯಿನ್ ಅದು ಇದು ತಕ್ಷಣಕ್ಕೆ ನೋಡಿದ್ದಕ್ಕೆ ನೋಡಿದೆ ಇದು ತುಂಬ ವಿಶೇಷವಾದ ಕಾಯಿನು ಅನ್ನೋ ಥರ ಕಾಣಿಸುತ್ತೆ ಐದು ರೂಪಾಯಿ ಐದು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕರ ಇಂದಿರಾ ಗಾಂಧಿಯವರ ಕಾಯಿನು ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಅವರ ಕಾಯಿನು ಇದು ತುಂಬ ವಿಶೇಷ ಅಂತ ಕಾಣಿಸುತ್ತೆ ಹಾಗಾಗಿ ಪ್ರತಿ ಮನೆಯಲ್ಲೂ ಕೂಡ ಈ ಕಾಯಿನ ಏನು ಮಾಡ್ತಾರೆ ತೆಗೆದು ಪಕ್ಕಕ್ಕೆ ಇಡ್ತಾರೆ ಉದಾಹರಣೆಗೆ ವೈಷ್ಣೋದೇವಿ ಕಾಯನ್ನ ಪಕ್ಕಕ್ಕೆ ಇಡ್ತಾರೆ ಮತ್ತು ಇಲ್ಲಿ ಒಂದು ಇತ್ತು ಹೆಚ್ ಮಿಂಟ್ ಮಾರ್ಕ್ನ ಕಾಯಿನು ಈಗ ನಾನು ಕೈ ತಗೊಂಡಿದ್ದು ಅದರಲ್ಲಿ ಸಿಕ್ತು ಆ ಕಾಯಿನೂ ಕೂಡ ಏನು ಮಾಡ್ತಾರೆ ತೆಗೆದು ಪಕ್ಕಕ್ಕೆ ಇಡ್ತಾರೆ ಅಂದರೆ ಅದ್ರ ಬಗ್ಗೆ ನಾವು ಕೇಳಿರ್ತೀವಿ ತುಂಬ ಬೆಲೆ ಬಾಳ್ತಕ್ಕಂಥ ಕಾಯಿನು ಈ ಥರ ಅಂತ ಆದರೆ ನಿಜವಾದೂ ಬೆಲೆ ಬಾಳ್ತಕ್ಕಂಥ ಕಾಯಿನ್ಗಳನ್ನ ನಾವು ಈ ಕಾಯಿನ್ ಇದೆಯಲ್ಲ ಇದು ಯಾವತ್ತಿಗೂ ಕೂಡ ಇದರ ರೇಟು ಜಾಸ್ತಿ ಆಗೋಲ್ಲ ಇಪ್ಪತ್ತು ಮೂವತ್ತು ರೂಪಾಯಿಗೆ ಇದಕ್ಕಿಂತ ಒಳ್ಳೆ ಮಿಂಟ್ ಇರ್ತಕ್ಕಂಥ ಅಂದರೆ ಯು ಎನ್ ಸಿ ಕಂಡೀಷನಲ್ಲಿ ಇರ್ತಕ್ಕಂಥ ಕಾಯನ್ನು ನಮಗೆ ಸಿಕ್ಬಿಡುತ್ತೆ ಯಾಕಂದರೆ ಇದು ಬಂದಾಗಲೇ ಇದು ವಿಶೇಷವಾಗಿ ಕಂಡಿತ್ತು ಎಲ್ಲರಿಗೂ ಕೂಡ ಇದು ಇದೇ ಥರ ಬರ್ತಕ್ಕಂಥ ನೆಹರು ಅವರ ಇನ್ನೊಂದು ಕಾಯಿನ್ ಇವೆರಡು ಕಾಯಿನ್ಗಳು ವಿಶೇಷವಾದಂಥ ಕಮೊಮ್ಯುರೇಟಿವ್ ಕಾಯಿನ್ಗಳ ಥರ ಕಂಡಿದ್ದರಿಂದ ಎಲ್ಲರೂ ಇದನ್ನು ಏನು ಮಾಡಿದ್ರು ತಕ್ಕ ತೆಗೆದು ಪಕ್ಕಕ್ಕಿಟ್ಟು ಇದನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡಿದರು ತೆಗೆದು ಸು ಹಾಗಾಗಿ ಎಲ್ಲರ ಹತ್ರ ಇದಿದೆ ಎಲ್ಲರ ಹತ್ರನೂ ಕೂಡ ಇದು ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಅವು ವಿಶೇಷವಾದ ಕಾಯಿನ ಅಂತ ಹಾಗಾಗಿ ಇದರ ಬೆಲೆ ಯಾವತ್ತಿಗೂ ಅಂದರೆ ತುಂಬ ಯಾವತ್ತಿಗೂ ಕೂಡ ಇದರ ಬೆಲೆ ಕಡಿಮೆ ಆಗೋ ಜಾಸ್ತಿ ಆಗೋದೇ ಇಲ್ಲ ಯಾಕೆ ಜಾಸ್ತಿ ಅಂದರೆ ಇದು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಎಲ್ಲರಿಗೂ ಕೂಡ ಎಲ್ಲ ಕಡೆಯೂ ಸಹ ಅವೈಲೇಬಿಲಿಟಿ ಇದ್ದಾವೆ ಹಾಗಾಗಿ ನಮಗೆ ಬೇಕಾದ ಒಂದು ಕಾಯಿನ ನಾವು ತೆಗೆದಿಟ್ಕೋಬೋದು ಇನ್ನೊಂದು ವಿಶೇಷ ಏನಂದರೆ ಈಗ ನಾನು ಏನಂದರೆ ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಂದರೆ ಇದರಲ್ಲಿ ಈ ಕಾಯಿನ್ಗಳಲ್ಲಿ ಒಂದು ವಿಶೇಷವಾದ ಕಾಯಿನಾದರೂ ಅಟ್ಲೀಸ್ಟ್ ಒಂದು ಕಾಯಿನಾದರೂ ಕೂಡ ನಮಗೆ ಬೆಲೆ ಬಾಳ್ತಕ್ಕಂತಹ ರೇರ್ ಆದಂತಹ ವ್ಯಾಲ್ಯೂಬಲ್ ಕಾಯಿನ್ ಸಿಗುತ್ತಾ ಸಿಗೋದಾದರೆ ಅದನ್ನು ಹೇಗೆ ಹುಡುಕಬೇಕು ಹೀಗೆ ನಾವು ತಗೊಂಡೋಗಿ ಮಾಡ್ತೀವಿ ಅಂದರೆ ಯಾರೂ ಕೂಡ ನಮ್ಮ ಹತ್ರ ತಗೊಳ್ಳೋಲ್ಲ ತಗೊಂಡ್ರು ಕೂಡ ತುಂಬ ಕಡಿಮೆ ರೇಟಿಗೆ ಈ ಕಾಯಿನ್ಗಳನ್ನು ಅವರು ಕೇಳ್ತಾರೆ ನಮಗೆ ಅಷ್ಟು ಕಡಿಮೆ ರೇಟಿಗೆ ಮಾರೋದಕ್ಕೂ ಕೂಡ ನಮಗೆ ಇಷ್ಟ ಆಗೋಲ್ಲ ಮತ್ತು ನಾವೇನು ಮಾಡಬೇಕು ಈ ಇದು ಒಂದು ಸಿಲ್ವರ್ನ ಕಾಯಿನು ಅಲ್ಯೂಮಿನಿಯಮ್ ಕಾಯಿನು ಇದೊಂದು ಕಾಪರ್ ನಿಖಲ್ನ ಕಾಯನ್ನು ಇದು ಕೂಡ ಕಾಪರ್ ನಿಖಲ್ನ ಕಾಯಿನು ಇದು ಕಾಪರ್ ನಿಖಲ್ ಕಾಯಿನ ಮತ್ತು ಇದು ಎಫ್ ಎಸ್ ಎಸ್ ಕಾಯಿನು ಎಫ್ ಎಸ್ ಎಸ್ ಅಂದರೆ ಏನು ಹೇಳ್ತೀವಿ ಇದನ್ನ ಫೆನೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ನ ಕಾಯಿನು ಇದೊಂದು ಅದರಲ್ಲಿ ಇರ್ತಕ್ಕಂಥ ಕಮ್ಮೊಮಿರೇಟಿವ್ ಕಾಯಿನು ಇದು ಕೂಡ ಕಮ್ಮೊಮಿರೇಟಿವ್ ಕಾಯಿನು ನೋಡಿರಿ ಇದು ಎರಡು ರೂಪಾಯಿ ಸೇಮ್ ಇದೆ ಇನ್ನೊಂದು ಎರಡು ರೂಪಾಯಿ ಇಲ್ಲಿದೆ ಇನ್ನೊಂದು ಇದೆ ಇರ್ತದೆ ಇದು ಕೂಡ ಎರಡು ರೂಪಾಯಿ ಹಿಂದ್ಗಡೆಯನ್ನು ನೋಡೋದರಿಂದ ಎರಡು ಕೂಡ ಸೇಮ್ ಅನಿಸುತ್ತೆ ನಾವು ಈ ರೀತಿಯ ಕಾಯಿನ್ಗಳೆಲ್ಲವೂ ಕೂಡ ಎರಡು ರೂಪಾಯಿ ಕಾಯಿನ್ಗಳೆಲ್ಲ ಒಂದು ಕಡೆ ಐದು ರೂಪಾಯಿ ಕಾಯಿನ್ಗಳೆಲ್ಲ ಒಂದು ಕಡೆ ಈ ರೀತಿಯ ಒಂದು ರೂಪಾಯಿ ಕಾಯಿನ್ಗಳೆಲ್ಲ ಒಂದು ಕಡೆ ಅಥವಾ ಈ ಥರ ನಾಲ್ಕು ಕಾಣೆ ಅಂದರೆ ಇಪ್ಪತ್ತೈದು ಪೈಸೆ ಕಾಯಿನ್ಗಳು ಕೂಡ ನಾವೇನು ಮಾಡ್ತೀವಿ ಒಂದು ಕಡೆ ತೆಗೆದಿಟ್ವಿ ಅಂತ ಅಂದ್ಕೊಳ್ರಿ ನೋಡಿರಿ ಇವನ್ನ ಇವೆರಡು ಕೂಡ ಎಕ್ಸಾಂಪಲ್ಗೆ ಇವೆರಡೂ ಕೂಡ ಒಂದೇ ಥರ ಕಾಣಿಸ್ತಕ್ಕಂಥ ಎರಡು ಕಾಯಿನ್ಗಳು ಆದರೆ ಇವನ್ನ ತಿರುಗ ತಿರುಗ್ದಾಕಿದರೆ ಇದು ಇದು ಡೆಫಿನೆಟಿವ್ ಕಾಯಿನು ಇದು ಎರಡು ಸಾವಿರದ ಒಂದರಲ್ಲಿ ಬಂದಂತಹ ಹೈದ್ರಾಬಾದ್ ಮಿಂಟ್ನ ಡೆಫಿನೆಟಿವ್ ಕಾಯಿನು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಂತಹ ಇಲ್ಲಿ ನಿಮಗೆ ಇಲ್ಲಿ ಶಿವಾಜಿ ಮಹಾರಾಜವರ ಛತ್ರಪತಿ ಶಿವರಾಜಿ ಮಹಾರಾಜವರ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ ಮಿಂಟ್ ಮಾರ್ಕು ಏನು ಕಾಣಿಸ್ತಾ ಇದೆ ಡೈಮಂಡ್ ಮಿಂಟ್ ಮಾರ್ಕು ಇದೇ ಹೈದರಾಬಾದ್ ಮಿಂಟ್ ಮಾರ್ಕ್ ಈ ಮಿಂಟ್ ಮಾರ್ಕು ಇದರಲ್ಲಿದ್ದರೆ ಇದು ತುಂಬ ವ್ಯಾಲ್ಯೂಬಲ್ ಆದಂತಹ ತುಂಬ ಒಳ್ಳೆಯ ಕಾಯಿನಾಗಿರ್ತಾ ಇತ್ತು ಇದು ಡೆಫಿನೆಟಿವ್ ಕಾಯಿನು ಇದು ಕಮ್ಯುರೇಟಿವ್ ಕಾಯ್ನು ಡೆಫಿನೆಟಿವ್ ಕಾಯನ್ನು ಮತ್ತು ಕಮ್ಯುಮಿರೇಟಿವ್ ಕಾಯ್ನು ಅಂದರೆ ಇದು ವರ್ಷ ವರ್ಷ ಎರಡು ಸಾವಿರದ ಒಂದರಲ್ಲಿ ಬಂದಿತ್ತು ಎರಡರಲ್ಲಿ ಬಂದಿತ್ತು ಮೂರರಲ್ಲಿ ಬಂದಿತ್ತು ನಾಲ್ಕರಲ್ಲಿ ಇದು ಬಂದು ನಿಂತ್ಕೊ ಹೋಗುತ್ತೆ ಅದು ಈ ಕಾಯಿನ ಹಾಗಲ್ಲ ಒಂದೇ ವರ್ಷ ಬರುತ್ತೆ ಒಂದು ವಿಶೇಷವಾದ ಸಂದರ್ಭಕ್ಕೆ ಅದನ್ನು ನೆನಪಿಗೋಸ್ಕರ ಸ್ಮಾರಕ ನಾಣ್ಯಗಳನ್ನು ಈ ರೀತಿ ಇದು ಮಾಡಿರ್ತಾರೆ ಇದು ಕೂಡ ಅಷ್ಟೇ ನೋಡಿರಿ ಏಷ್ಯನ್ ಗೇಮ್ಗೋಸ್ಕರ ಈ ಕಾಯಿನು ಬಂದಿತ್ತು ಏಷ್ಯನ್ ಗೋ ಗೇಮ್ಸ್ ನಡೆದಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅದಕ್ಕೋಸ್ಕರ ಬಂದಿತ್ತು ಇದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಒಂದು ಕಾಯಿನ್ ಇತ್ತು ಹೈದ್ರಾಬಾದ್ನ ಕಾಯಿನು ಬಟ್ ಇದು ನೋಡ್ತಾ ಇದ್ದೀರ ನೀವು ಇದ್ಯಾವ ಕಾಯಿನ್ ಇದು ಕಾಣಿಸ್ತಾ ಇದೆಯಲ್ಲ ಸಾವಿರದ ಹತ್ತೊಂಬತ್ತು ಎಂಬತ್ತೆರಡು ಅಂತ ಇದೆಯಲ್ಲೋ ಅವೆರಡರ ಮಧ್ಯದಲ್ಲಿ ಒಂದು ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ ಡೈಮಂಡ್ ಮಿಂಟ್ ಮಾರ್ಕು ಅದು ಕೂಡ ಹೈದರಾಬಾದ್ ಮಿಂಟ್ ಇದ್ದಿದ್ರೆ ಅದು ಇದು ಕಾಸ್ಟ್ಲಿ ಆದಂತಹ ಇತ್ತು ಆದರೆ ಇದು ನಾರ್ಮಲ್ ಕಾಯಿನು ಹದಿನೈದು ರೂಪಾಯಿ ಅದಾದರೆ ಮೂರ್ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಅಥವಾ ಅದಕ್ಕಿಂತ ಜಾಸ್ತಿ ಬೆಲೆ ಕಾಯಿನ್ ಆಗಿತ್ತು ಮತ್ತು ಇದೊಂದು ಡೆಫಿನೆಟಿವ್ ಕಾಯಿನ್ ಇದು ಎಪ್ಪತ್ನಾಲ್ಕರಿಂದ ಒಂದು ಎಂಬತ್ತರ ಒಂಬತ್ತರವರೆಗೂ ತೊಂಬತ್ತರ್ಗು ತೊಂಬತ್ತರಲ್ಲೂ ಕೂಡ ಈ ಕಾಯಿನ ಬಂದಿದೆ ಸೊ ನಾವೇನು ಮಾಡೋಣ ಫಸ್ಟು ಈ ರೀತಿಯ ಕಾಯಿನ್ಗಳೆಲ್ಲವೂ ಕೂಡ ಒಂದು ಕಡೆ ಇಟ್ಕೊತೀವಿ ನಾಲ್ಕಾಣೆ ಕಾಯಿನ್ಗಳು ಎಂಟನೇ ಕಾಯಿನು ಮತ್ತು ಒಂದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಐದು ರೂಪಾಯಿ ಕಾಯಿನು ಮತ್ತು ಹತ್ತು ರೂಪಾಯಿ ಕಾಯಿನ್ ಈ ಥರ ಎಲ್ಲ ನಾವು ಏನು ಮಾಡ್ತೀವಿ ಒಂದು ಕಡೆ ಇಟ್ಕೊಳ್ತೀವಿ ಅದರಲ್ಲಿ ನಾವು ಮತ್ತೇನು ಮಾಡ್ತೀವಿ ಅದರಲ್ಲಿ ಇರ್ತಕ್ಕಂತಹ ಡೆಫಿನೆಟಿವ್ ಕಾಯಿನ ಇದು ಡೆಫಿನೆಟಿವ್ ಕಾಯನ್ ಒಂದು ಕಡೆ ಮತ್ತು ಈ ರೀತಿಯ ಕಮೊಮ್ಯರಿಟಿವ್ ಕಾಯಿನ್ ಒಂದು ಕಡೆ ಕಾಮನಾಗಿ ಕಂಪೇರ್ ಇದನ್ನು ಕಂಪೇರ್ ಮಾಡಿದರೆ ಈ ಕಾಯನ್ ಸ್ವಲ್ಪ ಆದಂಥ ಕಾಯಿನು ಚಿತ್ರ ಇರೋ ಕಾಯಿನ್ ಅಂತ ಅನ್ಬೋದು ಚಿತ್ರ ಇರ್ತಕ್ಕಂತಹ ಒಂದು ಕಮೊಮ್ಯರಿಟಿವ್ ಕಾಯಿನ್ ಇನ್ನೊಂದು ಇನ್ನೊಂದು ಇಲ್ಲಿ ಕಮೊಮ್ಯುರಿಟಿವ್ ಕಾಯಿನ್ ಇದೆ ನೋಡಿರಿ ಇಲ್ಲಿ ಸರ್ದಾರ್ ವಲ್ಲಭ ಪಟೇಲ್ ಅವರ ಕಾಯಿನ್ ಇದೆ ಈ ರೀತಿಯ ನಾವು ಕಾಯಿನ್ಗಳನ್ನ ಒಂದು ಕಡೆ ತೆಗೆದಿಟ್ಕೊತೀವಿ ಇದು ಒಂದು ರೂಪಾಯಿಯ ಒಂದು ಕಮರೇಟಿವ್ ಕಾಯ್ನು ಈ ಚಿತ್ರ ಇರ್ತಕ್ಕಂಥ ಕಾಯ್ನು ಇದನ್ನು ಕೂಡ ನಾವು ಒಂದು ಕಡೆ ತೆಗೆದಿಟ್ಕೊಳ್ತೀವಿ ಇದು ಐವತ್ತು ಪೈಸೆಯ ಒಂದು ಡೆಫಿನಿಟಿವ್ ಕಾಯಿನ್ ಅಂದರೆ ರೆಗ್ಯುಲರ್ ಆಗಿ ಬಂದಂಥ ಕಾಯಿನ್ ಒಂದಷ್ಟು ವರ್ಷ ಇದು ಎಂಬತ್ತರ ದಶಕದಲ್ಲಿ ಬಂದಿತ್ತು ಈ ಕಾಯಿನ ನಾವೇನು ಮಾಡ್ತೀವಿ ಇದನ್ನು ಕೂಡ ನಾವು ಒಂದು ಕಡೆ ತೆಗೆದಿಟ್ಕೊತೀವಿ ಉದಾಹರಣೆಗೆ ಇಲ್ಲಿದೆ ನೋಡಿರಿ ಸ್ಟೇನ್ಲೆಸ್ ಸ್ಟೀಲ್ನ ಒಂದು ರೂಪಾಯಿಯ ಕಾಯಿನ್ಗಳೆಲ್ಲವೂ ಕೂಡ ಒಂದು ಕಡೆ ತೆಗೆದಿಟ್ಕೊಂಡ್ವಿ ಮತ್ತು ಇಲ್ಲಿ ಒಂದು ರೂಪಾಯಿಯ ಇನ್ನೊಂದು ಥರದ ಕಾಯಿನ್ಗಳನ್ನ ನಾವೇನು ಮಾಡಿದ್ವಿ ಕಾಪನಿಕಲ್ ಕಾಯಿನ್ಗಳನ್ನ ಒಂದು ಕಡೆ ನಾವು ತೆಗೆದು ಪಕ್ಕಕ್ಕೆ ಇಟ್ಟಿದ್ದೀವಿ ಮತ್ತು ಇಲ್ಲಿ ಒಂದಷ್ಟು ಐದು ರೂಪಾಯಿ ಕಾಯಿನ್ಗಳನ್ನ ಅವು ಕಮ್ಯುನಿಟಿ ಕಾಯಿನ್ಗಳನ್ನ ನಾವು ತೆಗೆದು ಇಟ್ವಿ ಅದೇ ಥರ ಈ ಉದಾಹರಣೆಗೆ ಈ ಸ್ಟೈನ್ಲೆಸ್ ಸ್ಟೀಲ್ನ ಕಾಯಿನ್ಗಳು ಇವನ್ನೂ ತೆಗೆದು ಇಟ್ವಿ ಮತ್ತು ಈ ರೀತಿಯ ಆ ಅಲ್ಯೂಮಿನಿಯಂ ಕಾಯಿನ್ಗಳು ಇವನ್ನೆಲ್ಲವೂ ಕೂಡ ಇಪ್ಪತ್ತು ಪೈಸೆವು ಬೇರೆ ಮಾಡ್ಕೊಂಡು ಹತ್ತು ಪೈಸೆವು ಬೇರೆ ಮಾಡ್ಕೊಂಡು ಇವೆಲ್ಲವೂ ಕೂಡ ಒಂದು ಕಡೆ ನಾವು ತೆಗೆದಿಟ್ವಿ ಈ ರೀತಿ ನಾವು ಎಲ್ಲ ಕಾಯಿನ್ಗಳನ್ನ ಒಂದೊಂದೇ ಒಂದೊಂದೇ ಕಾಯಿನ್ಗಳನ್ನ ಒಂದೊಂದು ಥರದ ಕಾಯಿನ್ಗಳ್ನ ಇದು ಐವತ್ತು ಪೈಸೆ ಕಾಯಿನು ಎಫ್ ಎಸ್ ಎಸ್ ಕಾಯಿನು ಇದರಲ್ಲಿ ನೈಂಟಿ ತ್ರೀಯ ಕಾಯಿನು ತುಂಬ ವಿಶೇಷವಾದ ಅದಕ್ಕೆ ನಾವು ವೀಡಿಯೋ ಮಾಡಿದ್ವಿ ಅದರಲ್ಲಿ ನೀವು ಗಮನಿಸಬಹುದು ಇದೇ ರೀತಿ ನಾವೇನು ಮಾಡ್ತೀವಿ ಎಲ್ಲ ಕಾಯಿನ್ಗಳನ್ನು ನಾವು ಒಂದು ಕಡೆನ ಒಂದು ಕಡೆ ತೆಗೆದಿಡೋಣಂತೆ ತೆಗೆದಿಡ್ತಾ ನಾವು ಒಂದು ವಿಶೇಷವಾದ ಕಾಯಿನ್ ಇದರಲ್ಲಿ ಸಿಗುತ್ತಾ ಅಂತಕ್ಕಂಥದ್ದು ನೋಡೋಣ ಇದು ಕೂಡ ನೋಡಿರಿ ಒಂದು ರೂಪಾಯಿಯ ನೆಹರು ಅವರ ಕಾಯಿನ ಇದರಲ್ಲೂ ಕೂಡ ಒಂದು ಮಿಂಟಿನ ಕಾಯನ್ನು ತುಂಬ ವಿಶೇಷವಾದಂಥ ಕಾಯಿನಿದೆ ನೋಯಿಡ ಮಿಂಟು ಬಹುಶಃ ಆ ಆ ಒಂದು ಕಾಯಿನ್ ಸಿಕ್ಕರೆ ಇವತ್ತಿಗೆ ತುಂಬ ಕಾಸ್ಟ್ಲಿ ಇದೆ ಈ ರೀತಿಯ ಕಾಯಿನ್ಗಳೆಲ್ಲವೂ ಕೂಡ ನಾವೇನು ಮಾಡ್ತೀವಿ ಒಂದು ಕಡೆ ತೆಗೆದಿಡ್ತಾ ಹೋಗೋಣ ಈ ಥರದ ಕಾಯಿನ್ಗಳು ಈಗ ನಾವು ಬಳಸ್ತಾ ಇದ್ದೀವಿ ಇವನ್ನ ಇವು ಇದರಲ್ಲಿ ವಿಶೇಷ ಇರ್ಬೋದಾ ನೋಡೋಣಂತೆ ಇವನ್ನ ಎಲ್ಲವೂ ಕೂಡ ಒಂದು ಕಡೆ ಈ ರೀತಿ ನಾವು ತೆಗೆದಿಡ್ತಾ ಹೋಗೋಣಂತೆ ಇದು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಜಿಯವರ ಕಾಯಿನು ಇದು ಇಂಥ ಕಾಯಿನ್ಗಳೆಲ್ಲ ನಾವು ಒಂದು ಕಡೆ ತೆಗೆದಿಡ್ತಾ ಹೋಗೋಣಂತೆ ಒಂದು ರೂಪಾಯಿ ಒಂದು ಕಡೆ ಎರಡು ರೂಪಾಯಿ ಕಾಯಿನ್ ಒಂದು ಕಡೆ ಮತ್ತು ಐವತ್ತು ಕಾಯಿನ ಒಂದು ಕಡೆ ಆ ಐವತ್ತು ಕಾಯಿನಲ್ಲಿ ಈ ರೀತಿ ಕಾಯಿನ ಒಂದು ಕಡೆ ಅದಕ್ಕಿಂತ ಕಾಯಿನ ಒಂದು ಕಡೆ ಇದಕ್ಕಿಂತ ಕಾಯಿನ ಕೂಡ ಇದೆ ಅದು ಒಂದು ಕಡೆ ಈ ರೀತಿ ನಾವೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಈ ಈ ಒಂದು ಇದನ್ನು ಕ ಕಂಟಿನ್ಯೂ ಮಾಡೋಣ ಈಗ ನೋಡಿರಿ ಹತ್ತು ರೂಪಾಯಿ ಜಾಸ್ತಿ ಚಲಾವಣೆ ಮಾಡ್ತೀವಿ ಈ ಹತ್ತು ರೂಪಾಯಿ ಕಾಯಿನ್ಗಳೆಲ್ಲವೂ ಕೂಡ ನಾವೇನು ಮಾಡೋಣಂತೆ ಒಂದು ಕಡೆ ಈ ರೀತಿ ಈ ರೀತಿ ಒಂದು ಪೌಚಲ್ಲಿ ಹಾಕಿ ಈ ಒಂದು ಹತ್ತು ರೂಪಾಯಿ ಕಾಯಿನ್ಗಳೆಲ್ಲ ಪಕ್ಕಕ್ಕಿಡೋಣಂತೆ ಮತ್ತೆ ಅವನ್ನು ನಾವು ಮತ್ತೆ ನಾವು ವಿಂಗಡಿಸ್ಬೇಕು ಮತ್ತೆ ಅವನು ಇಯರ್ ವೈಸು ಮಿಂಟ್ ವೈಸ್ ನಾವು ವಿಂಗಡಿಸ್ಬೇಕಾಗುತ್ತೆ ಅದನ್ನು ಕೂಡ ನಾವು ಇವತ್ತು ನೋಡೋಣಂತೆ ಈ ರೀತಿ ನಾವು ಎಲ್ಲ ಕಾಯಿನ್ಗಳನ್ನೂ ಕೂಡ ನಾವು ಬೇರೆ ಬೇರೆ ಮಾಡಿದ್ವಿ ಸಪ್ರೇಟ್ ಮಾಡಿದ್ವಿ ಇದು ಐದು ರೂಪಾಯಿಯ ಇನ್ನೊಂದು ಕಮ್ಯಮ್ಯುರಿಟಿ ಕಾಯಿನು ಈ ರೀತಿ ಕಾಯಿನ್ಗಳನ್ನೆಲ್ಲ ನಾವು ಇದು ಮಾಡ್ಕೊಂಡು ಒಂದೊಂದು ಪೌಚಲ್ಲಿ ಹಾಕ್ಕೊಂಡ್ವಿ ಉದಾಹರಣೆಗೆ ನಾಲ್ಕು ಕಾಣೆಗಳನ್ನೆಲ್ಲ ಇದು ಸಾವಿರದ ಎಷ್ಟನೇದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಒಂದು ಕ ಒಂದು ಪೌಚ್ ಇದು ಎಲ್ಲ ಮಿಂಟ್ನೂ ಇದ್ದಾವೆ ಎಪ್ಪತ್ತೈದರಲ್ಲಿ ಯಾವ್ಯಾವ ಮಿಂಟಿಂದ ಬಂದಿದ್ವು ಬಾಂಬೆ ಹೈದರಾಬಾದ್ ಮತ್ತು ಕಲ್ಕತ್ತಾ ಅವಾಗಿನೂ ನೋಯ್ಡಾ ಇರಲಿಲ್ಲ ನೋಯ್ಡಾ ಹೊಸ ಇದು ಈ ಥರದ ಇವರನ್ನೆಲ್ಲವನ್ನು ಕೂಡ ನಾವೇನು ಮಾಡೋಣ ಒಂದೊಂದು ಪೌಚಲ್ಲಿ ತೆಗೆದಿಟ್ಕೊಳ್ಳೋಣ ಸೊ ಇದು ಎಪ್ಪತ್ತೈದರಲ್ಲಿ ಯಾವ ವಿಶೇಷವಾದ ಕಾಯಿನಿಲ್ಲ ಸೊ ನಾವು ಮತ್ತೇನು ಮಾಡಿದ್ವಿ ಈ ರೀತಿ ಇದು ಎಪ್ಪತ್ತ್ಮೂರರ ಕಾಯಿನ್ಗಳ ಒಂದು ಪೌಚು ಸುಮಾರು ಸಾವಿರಾರು ಕಾಯಿನ್ಗಳಿಂದ ನಾವೇನು ಮಾಡೋಣ ಫಸ್ಟು ಇಯರ್ ವೈಸ್ ಇಯರ್ ವೈಸ್ ಇಯರ್ ವೈಸು ಈ ರೀತಿ ತೆಗೆದಿಡ್ತಾ ಇದ್ದೀವಿ ಈ ರೀತಿ ತೆಗೆದಿಡ್ತಾ ಹೋಗೋಣಂತೆ ನಮಗೆ ಗೊತ್ತಾಗುತ್ತೆ ಯಾವ ಒಂದು ಇಯರಿಂದು ದೊಡ್ಡ ಪಾಕೆಟ್ ಆಗುತ್ತೆ ಒಂದು ಯಾವುದೋ ಇಯರಿಂದು ಚಿಕ್ಕ ಪಾಕೆಟ್ ಆಗುತ್ತೆ ಇಲ್ಲೊಂದು ಇಲ್ಲೊಂದು ಪಾಕೆಟ್ ಇದೆ ನೋಡಿ ಇದರಲ್ಲಿ ಚಿಕ್ಕ ಪಾಕೆಟ್ ಇದೆ ಮೋಸ್ಟ್ಲಿ ನೋಡೋಣಂತೆ ಇದರಲ್ಲಿ ನಾನು ವಿಶೇಷವಾದ ಕಾಯಿನ್ ಸಿಗುತ್ತಾ ಹೇಗೆ ಅಂತಕ್ಕಂಥದ್ದು ನಾನು ನನಗೆ ಗೊತ್ತಿದೆ ಯಾವುದರಲ್ಲಿ ವಿಶೇಷವಾದ ಇದೆ ಅಂತಕ್ಕಂಥದ್ದು ನಾನು ಆಲ್ರೆಡಿ ತೆಗೆದು ನೋಡಿ ಪಕ್ಕಕ್ಕಿಟ್ಟಿರ್ತಕ್ಕಂಥದ್ದು ಈಗ ನಿಮಗೆ ಡೆಮೋ ತೋರಿಸ್ತಾ ಇದೇನಷ್ಟೇ ಅಷ್ಟೇ ಇದರಲ್ಲಿ ಇದು ಸಾವಿರದ ಒಂಬೈನೂರ ಎಂಬತ್ತಾರರ ಕಾಯಿಲೆ ಇದರಲ್ಲಿ ಈ ಥರ ನಾವು ಪೌಚ್ಗಳನ್ನಾಗಿ ಮಾಡಿ ಅವನ್ನೆಲ್ಲವನ್ನು ಕೂಡ ಒಂದು ಕಡೆ ಇಟ್ಟಿದ್ದೀವಿ ಈಗ ನಾವು ಏನು ಬಂದ್ವಿ ಮಿಕ್ಸ್ಡ್ ಇದ್ದಂಥ ಕಾಯಿನ್ಗಳನ್ನ ಕಾಪರ್ ನಿಕಲ್ ಕಾಯಿನ್ ಒಂದು ಕಡೆ ಅಲ್ಯೂಮಿನಿಯಂ ಕಾಯಿನ ಒಂದು ಕಡೆ ಸ್ಟೀಲ್ ಕಾಯಿನ ಒಂದು ಕಡೆ ಮಾಡಿದ್ವಿ ಮತ್ತು ಅದರಲ್ಲಿ ನಾಲ್ಕು ನಾಲ್ಕಾಣಿ ಒಂದು ಕಡೆ ಎಂಟಣಿ ಕಾಯಿನ ಒಂದು ಕಡೆ ಒಂದು ರೂಪಾಯಿ ಕಾಯಿಲೆ ಒಂದು ಕಡೆ ಈ ಥರ ಮಾಡಿದ್ವಿ ಈಗ ನಾವು ನೆಕ್ಸ್ಟ್ ನಾವು ಪ್ರೋಸೆಸ್ ಏನಪ್ಪ ಅಂದರೆ ಉದಾಹರಣೆಗೆ ನಾಲ್ಕು ಕಾಣಿ ಈ ಥರದ ಪೋಚು ಒಂದು ನೋಡಿದ್ವಿ ಇದು ಎಷ್ಟರಲ್ಲಿ ಎಂಬತ್ತ ನಾಲ್ಕರಲ್ಲಿ ಬಂದಂತಹ ಒಂದು ಪೌಚು ಈ ಪೌಚನ್ನು ನಾವು ಏನು ಮಾಡ್ತೀವಿ ಓಪನ್ ಮಾಡೋಣಂತೆ ಇದರಲ್ಲಿ ಮಿಕ್ಸ್ ಇದೆ ನೋಡ್ರಿ ಇದರಲ್ಲಿ ಮಿಕ್ಸ್ ಇದೆ ಮಿಕ್ಸ್ ಇದೆ ಇದರಲ್ಲೊಂದು ಎಂಬತ್ತೊಂಬತ್ತರ ಕಾಯಿನು ಒಂದಿದೆ ಇಲ್ಲಿ ಇನ್ನೊಂದು ಎಂಬತ್ತೇಳರ ಕಾಯಿನ ಒಂದಿದೆ ಈ ರೀತಿ ನಾವು ನೋಡ್ತಾ ಹೋದರೆ ಉದಾಹರಣೆಗೆ ಎಂಬತ್ತೊಂಬತ್ತರ ಕಾಯಿನ್ಗಳನ್ನು ನಾವು ನೋಡ್ತಾ ಹೋದ್ವಿ ಅಂತ ತಿಳ್ಕೊಳ್ಳ್ರಿ ಇದು ಎಪ್ಪತ್ತೆರಡರ ಒಂದು ಕಾಯಿನು ಈ ರೀತಿ ಕಾಯಿನ್ಗಳನ್ನ ನಾವು ಹುಡುಕ್ತಾ ಹೋದಂಗೆಲ್ಲ ನಮಗೆ ಅದರ ವಿಶೇಷತೆಯನ್ನು ನಾವು ನೋಡ್ತಾ ಹೋದು ಇದು ಎಪ್ಪತ್ನಾಲ್ಕರ ಒಂದು ಕಾಯಿನ್ ಡೆಫಿನೆಟಿವ್ ಕಾಯಿನ್ಗಳ ಒಂದು ಇದು 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 ಎಪ್ಪತ್ತಾರರ ಒಂದು ಕಾಯಿನ್ಗಳ ಪೌಚು ಇದು ಎಂಬತ್ತೈದರಲ್ಲಿ ಬಂದಂತಹ ಒಂದು ಕಾಯಿನ್ಗಳ ಪೌಚು ನೀವು ನೋಡ್ತಾ ಇದ್ದೀರಾ ಇದು ಎಂಬತ್ತೊಂದರಲ್ಲಿ ಬಂದಂಥ ನೋಡಿರಿ ಎಷ್ಟು ಬರೀ ಐದಾರು ಮಾತ್ರ ಇದ್ದಾವೆ ಬಹುಶಃ ಇವು ಸ್ವಲ್ಪ ವಿಶೇಷವಾದಂಥ ಕಾಯಿನ್ಗಳು ಇರಬೇಕು ಇದು ಎಪ್ಪತ್ತೆಂಟರ ಒಂದು ಕಾಯಿನ್ಗಳ ಪೌಚು ಇದು ಎಂಬತ್ತೊಂಬತ್ತರ ಒಂದು ಕಾಯಿನ್ಗಳ ಪೌಚು ಈ ಎಂಬತ್ತೊಂಬತ್ತರಲ್ಲಿ ಸ್ವಲ್ಪ ವಿಶೇಷವಾದಂತಹ ಕಾಯಿನ್ಗಳು ಇದ್ದಾವೆ ಯಾವು ಅವು ಇಲ್ಲಿದೆ ನೋಡಿರಿ ಇದು ಎಂಬತ್ತೊಂಬತ್ತರ ಒಂದು ಕಾಯಿನು ಎಂಬತ್ತೊಂಬತ್ತರ ಕಾಯಿನು ಇಲ್ಲಿ ಮಿಂಟ್ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಂತ ಇದೆ ಅಲ್ವಾ ಅದರ ಕೆಳಗಡೆ ನೀವು ಮಿಂಟ್ ನೋಡ್ತಾ ಇದ್ದೀರಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನಂತ ಡೈಮಂಡ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ ಡೈಮಂಡ್ ಮಿಂಟ್ ಮಾರ್ಕು ಯಾವುದು ಬಾಂಬೆ ಮಿಂಟ್ ಮಾರ್ಕು ಇದು ಹದಿನೈದು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಕಾಯಿನು ನಾನೇನಂದೆ ಇವತ್ತು ಯಾವುದಾದ್ರೂ ಒಂದು ವಿಶೇಷವಾದ ಕಾಯಿನನ್ನು ಹುಡುಕೆ ಹುಡುಕಂತೆ ಅಂತ ನಾವಿಲ್ಲಿ ನಿಂತಿದೀವಿ ಈ ಒಂದು ಕಾಯಿನ್ ಯಾವುದು ಇದು ಕೂಡ ಬಾಂಬೆ ಮಿಂಟ್ ಮಾರ್ಕ್ ಎಂದು ಇವೆಲ್ಲ ಕಾಯಿನ್ಗಳನ್ನು ಕೂಡ ಹೊರಗಡೆ ತಗೊಳ್ಳೋಣಂತೆ ಇದು ಇದ್ರ ಕೆಳಗಡೆ ಮಿಂಟ್ ಮಾರ್ಕು ಸಹ ಇಲ್ಲ ಅನಿಸುತ್ತೆ ಇಲ್ದಿದ್ರೆ ಅದು ಎಲ್ಲಿ ಅದು ಕಲ್ಕತ್ತೆಯ ಒಂದು ಕಾಯಿನು ಅದು ಕೂಡ ಕಾಮನ್ ಕಾಯಿನು ಇದರಲ್ಲಿ ವಿಶೇಷವಾದ ಕಾಯಿನ ಯಾವುದು ಹೈದರಾಬಾದ್ನ ಕಾಯಿನು ಅಂದರೆ ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು ಸ್ಟಾರ್ ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ ಹೌದು ಇದು ಸ್ಟಾರ್ ಮಾರ್ಕ್ ಕಾಣಿಸ್ತಾ ಇದೆ ನೋಡಿರಿ ನಾವು ಇಷ್ಟೊತ್ತು ಇಷ್ಟು ಕಾಯಿನ್ಗಳನ್ನು ನಾವು ಹುಡುಕಿದರೆ ಅದರಲ್ಲಿ ಒಂದೇ ಒಂದು ಕಾಯನು ಇದು ಇನ್ನು ಪಕ್ಕದಲ್ಲಿ ಇದು ನೋಡ್ರಿ ಇದು ಡೈಮಂಡ್ ಮೆಂಟ್ ಮಾರ್ಕು ಇದು ಹೈದರಾಬಾದ್ ಮೆಂಟ್ ಮಾರ್ಕು ಇಷ್ಟು ಇವೆಲ್ಲವೂ ಕೂಡ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಮೆಂಟ್ ಮಾರ್ಕ್ ಕಾಣಿಸ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ಗಮನಿಸಿದ್ರೆ ಇದೊಂದು ಸ್ವಲ್ಪ ಉಲ್ಟ ಹಾಕ್ತೀನಿ ಹಾಂ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಡೈಮಂಡ್ ಕಾಣಿಸ್ತಾ ಇದೆ ಇದೊಂದೇ ಏನು ಕಾಣಿಸ್ತಾ ಇದೆ ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ ಸ್ಟಾರ್ ಮಿಂಟ್ ಮಾರ್ಕ್ ಅಂದರೆ ಅದು ಎಲ್ಲೆದು ಹೈದರಾಬಾದ್ನ ಇದು ಅಂದರೆ ನಾಲ್ಕಾಣೆಯ ಒಂದು ನಾಲ್ಕೈದು ವಿಶೇಷವಾದ ಕಾಯಿನ್ಗಳನ್ನು ನಾವು ಏನು ಗುರುತಿಸ್ತೀವಿ ಅರವತ್ತೇಳರ ಕಾಯಿನು ಎಂಬತ್ನಾಲ್ಕರ ಕಾಯಿನು ಎಂಬತ್ತರ ಒಂದು ಕಾಯನ್ನು ಹಾಗೆಯೇ ತೊಂಬತ್ತ್ಮೂರರ ಸ್ಟೀಲ್ ಕಾಯಿನ್ ಎಫ್ ಎಸ್ ಎಸ್ ಕಾಯಿನು ಅದು ಕೂಡ ಹೈದರಾಬಾದ್ ಮೆಂಟಿದ್ದೆ ಎಂಬತ್ತೊಂಬತ್ತರ ಇವೆಲ್ಲ ಕಾಯಿನ್ಗಳು ಎಂಬತ್ತೊಂಬತ್ತರವೆ ಇವು ಕಾ ನೋಡ್ತಿದ್ದೀರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡ್ರಿ ಇವೆಲ್ಲ ಕಾಯಿನ್ಗಳು ಕೂಡ ಎಂಬತ್ತೊಂಬತ್ತರವೆ ಆದರೆ ಇವೆಲ್ಲವೂ ಕೂಡ ಬಾಂಬೆ ಮತ್ತು ಕಲ್ಕತ್ತಾದ ಕಾಯಿನ್ಗಳು ಕಾಮನ್ ಕಾಯಿನ್ಗಳು ಅವು ಸಂಖ್ಯೆಲೂ ಕೂಡ ಜಾಸ್ತಿ ಇರ್ತವೆ ಆದರೆ ಈ ಕಾಯಿನ್ ಈಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಕ್ಕಂಥ ಕಾಯನ್ನು ಇಲ್ಲಿ ಐದು ಕಾರ್ನರ್ ಕಾಣಿಸ್ತಕ್ಕಂಥ ಸ್ಟಾರ್ ಇದೆ ನೋಡಿರಿ ಈ ಕಾಯನ್ನು ಕನ್ಫ್ಯೂಸ್ ಆಗಬೇಡ್ರಿ ತುಂಬ ವಿಶೇಷವಾದಂಥ ಕಾಯನ್ನು ಇಷ್ಟೊಂದು ಕಾಯನ್ಗಳಲ್ಲಿ ನಾವು ಸಾವಿರಾರು ಕಾಯನ್ಗಳಲ್ಲಿ ಈ ಥರ ವಿಂಗಡಿಸಿ 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 ನಾವು ನೋಡಿದಾಗ ಕೊನೆಯಲ್ಲಿ ಸಿಕ್ಕಂತಹ ವಿಶೇಷವಾದಂತಹ ಇದು ಇದು ಮೂರು ವರ್ಷದ ಕೆಳಗಡೆ ಇದಕ್ಕಿಂತ ಕಡಿಮೆ ಅಂದರೆ ಇದು ಸ್ವಲ್ಪ ಚೆನ್ನಾಗಿದೆ ಇದು ಫೈನ್ ಟು ಎಕ್ಸ್ಟ್ರಾ ಫೈನ್ನ ಮಧ್ಯದಲ್ಲಿ ಇದೆ ಇದಕ್ಕಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಉದ್ಯೋಗಿರ್ತಕ್ಕಂಥ ಬಳಕೆಯಾಗಿರ್ತಕ್ಕಂಥ ಕಾಯನ್ನು ಮೂರು ನಾಲ್ಕು ವರ್ಷದ ಕೆಳಗಡೆ ಒಂದೂವರೆ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿಗೆ ಮಾರಾಟ ಆಗಿದೆ ಇಲ್ಲಿ ಆಕ್ಷನ್ ಹೌಸಲ್ಲಿ ಈ ಒಂದು ಕಾಯನ್ನು ಈ ಇದರಲ್ಲಿ ಇರ್ತಕ್ಕಂಥ ಅಷ್ಟು ಕಾಯಿನ ಬೆಲೆ ಎಷ್ಟು ಇದೊಂದು ಕಾಯಿನಿಗೆ ನಾವು ಅಷ್ಟು ಬೆಲೆಯನ್ನು ನಾವು ಕಂಡು ನಾನಿವತ್ತು ನಿಮಗಿದು ತೋರಿಸ್ತಕ್ಕಂಥ ವಿಶೇಷ ಏನಂದರೆ ಈ ಥರದ ಈ ಥರ ನಾವು ಇಯರ್ ವೈಸು ಮಿಂಟ್ ವೈಸು ಎಲ್ಲ ನೋಡಿ ಕೊನೆಗೆ ಕಟ್ಟ ಕಡೆಗೆ ನಾವು ಈ ರೀತಿಯ ಒಂದು ಕಾಯಿನ ನಾವೇನು ಮಾಡ್ಬೋದು ಹುಡುಕ್ಬೋದು ಹುಡುಕಿ ಇದನ್ನು ನಾವು ನಾವು ಪಕ್ಕಕ್ಕಿಡಂತೆ ಒಂದು ವಿಶೇಷವಾದಂಥ ಪೌಚಲ್ಲಿ ಇದನ್ನು ಹಾಕಿ ಇದನ್ನು ಇಡಣಂತೆ ಉದಾಹರಣೆಗೆ ಈ ಒಂದು ಪೌಚಲಕಿಡ ಸಾಧ್ಯ ಆದರೆ ಇದರಿಂದ ತೆಗೆದು ನಾವೇನು ಮಾಡೋಣಂತೆ ಈಗ ಇದನ್ನು ಒಂದು ಇದಕ್ಕೆ ಬರ್ತಕ್ಕಂಥ ಒಂದು ವಿಶೇಷವಾದಂಥ ಅಂದರೆ ಉದ್ಯೋಗಬಾರ್ದು ಈಗಾಗಲೇ ಇದು ತುಂಬ ಇದಾಗಿದೆ ಇದನ್ನು ನಾವು ತೆಗೆದಿಡೋಣಂತೆ ಈ ಒಂದು ಸ್ಟೇಜಲ್ಲಿ ಇದು ಕನಿಷ್ಠ ಅಂದರೂ ಕೂಡ ನನ್ನ ಅನಿಸಿಕೆ ಪ್ರಕಾರ ನಾಲ್ಕರಿಂದ ಐದು ಸಾವಿರ ರೂಪಾಯಿಗೆ ಈಸಿಯಾಗಿ ನೀವು ಈ ರೀತಿ ಇದು ಈ ಥರದ ಕವರಲ್ಲಿ ಸಪ್ರೇಟಾಗಿ ಇಷ್ಟೆಲ್ಲ ಕಾಯಿನ್ಗಳ್ನ ಇಟ್ಕೊಂಡೋದ್ರೆ ಯಾರೂ ನೋಡೋಲ್ಲ ಬಟ್ ಇದೊಂದು ಕಾಯಿನ ನೀವು ಸಪ್ರೇಟಾಗಿ ಇಂಥದೇ ಒಂದು ನಾರ್ಮಲ್ ಆರ್ಡಿನರಿ ಪೌಚಲ್ಲಿ ಇಟ್ಕೊಂಡು ನೋಡಿರಿ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಹೈದರಾಬಾದ್ ಮಿಂಟಿದೆ ಇದರ ಬೆಲೆ ನನಗೆ ಗೊತ್ತು ಇದು ಯು ಎನ್ ಸಿ ಕಂಡೀಷನ್ ಇದೆ ಹತ್ತು ಸಾವಿರ ರೂಪಾಯಿವರೆಗೂ ಬೆಲೆ ಇದೆ ಬಟ್ ಇದು ಯು ಎನ್ ಸಿ ಕಂಡೀಷನಲ್ಲಿ ಇಲ್ಲ ನಾನು ಐದು ಸಾವಿರ ರೂಪಾಯಿಗಾದರೆ ಮಾರ್ತೀನಿ ಅಂತ ಯಾವ ಡೀಲರ್ ಹತ್ರ ಬೇಕಾದ್ರೆ ಹೇಳ್ರಿ ಅಂದರೆ ರಿಪಬ್ಲಿಕ್ ಇಂಡಿಯಾದ ಕಾಯಿನ್ಗಳನ್ನ ಮಾಡ್ತಕ್ಕಂತಹ ಡೀಲರ್ಗೆ ಹೇಳ್ರಿ ಮತ್ತು ನಿಮ್ಮ ಸುತ್ತಮುತ್ತ ಮೂವರ್ಸ್ ಹೇರ್ಕಂತಾರೆ ನನಗೆ ಕೊಡು ನನಗೆ ಕೊಡು ಅಂತಾರೆ ಇನ್ನೂ ಬೇಕಾದ್ರೆ ಐನೂರು ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಕೊಡಿರಿ ಅಂತಾರೆ ಅರ್ಥ ಏನು ಅರ್ಥ ಸಿಂಪಲ್ಲು ನಾವು ಎಲ್ಲವನ್ನೂ ಸೇರಿಸ್ಕೊಂಡು ಅವನ್ನೆಲ್ಲವನ್ನು ಕೂಡ ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ನಾವು ತಗೊಂಡೋದ್ರೆ ಯಾರೂ ಅವನ್ನ ನಮ್ಮ ಹತ್ರ ಕೇಳಲ್ಲ ಅವನ ಮುಟ್ಟು ಕೂಡ ನೋಡಲ್ಲ ಇದೇ ಕಾಯಿನೂ ಇದ್ರ ಮಧ್ಯದಲ್ಲಿ ಹಾಕಿದರೆ ಇದಕ್ಕೂ ಕೂಡ ಬೆಲೆ ಇರಲ್ಲ ಯಾವಾಗ ಇದಕ್ಕೆ ಬೆಲೆ ಇದನ್ನು ಸಪ್ರೇಟಾಗಿ ತಗೊಂಡು ಒಂದು ಪೌಚಲ್ಲಿ ಹಾಕಿ ಇದ್ರ ಬಗ್ಗೆ ನಮಗೆ ಎಲ್ಲ ವಿಶೇಷವಾದಂಥ ಮಾಹಿತಿ ನಾವು ಏನು ಮನೆ ಮಾತು ಕನ್ನಡ ಚಾನಲ್ದಿಂದ ನಿಮಗೆ ಸಿಗ್ತಾ ಇದೆಯೋ ಈ ಥರದ ಒಂದು ಪೌಚಲ್ಲಿ ಇದಕ್ಕಿಂತ ಒಳ್ಳೆ ಪೌಚಲ್ಲಿ ತಗೊಳ್ರಿ ಕ್ಯಾಪ್ಸೂಲ್ ಸಿಗ್ತವೆ ಕ್ಯಾಪ್ಸೂಲ್ ಹಾಕೊಂಡ್ರಿ ಕ್ಯಾಪ್ಸೂಲಲ್ಲಿ ಒಂದೆರಡು ಮೂರು ರೂಪಾಯಿ ಕೊಟ್ಟರೆ ಕ್ಯಾಪ್ಸೂಲ್ ಕೊಡ್ತಾರೆ ಆ ಕ್ಯಾಪ್ಸೂಲಲ್ಲಿ ಹಾಕೊಂಡು ಹೋಗಿರಿ ಮತ್ತು ಹೇಳ್ರಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಹೈದ್ರಾಬಾದ್ ಮೆಂಟ್ನ ವಿಶೇಷವಾದ ಕಾಯಿನೂ ಇದು ನಾನು ಐದು ಸಾವಿರ ರೂಪಾಯಿಗಿಂತ ಕಡಿಮೆ ಕೊಡಲ್ಲ ಅಂತ ನೀವು ಡಿಮ್ಯಾಂಡ್ ಮಾಡ್ಬೋದು ಯಾಕೆ ನೀವು ಡಿಮ್ಯಾಂಡ್ ಮಾಡಬೇಕು ಈ ವಿಶೇಷವಾದ ಕಾಯಿನು ನಿಮ್ಮ ಹತ್ರ ಇದೆ ಇದು ಹರಾಜ್ನಲ್ಲಿ ಅದರಲ್ಲಿ ಇದರಲ್ಲಿ ಎರಡು ಮೂರು ವರ್ಷಗಳ ಕೆಳಗಡೆ ಸಾವಿರಾರು ರೂಪಾಯಿಗೆ ಮಾರಾಟ ಆಗಿದೆ ಮತ್ತು ಈ ರೀತಿಯ ಒಂದು ವಿಶೇಷ ಕಾಯನ್ನು ನೀವು ನೋಡಿರಿ ಇದು ನಾರ್ಮಲ್ ಕಾಯಿನ ಎಲ್ಲ ಕಾಯಿನ ಕಾಣ ಥರ ಕಾಣಿಸ್ತಾ ಇರೋದೇ ಮತ್ತು ಯಾಕೆ ಇಷ್ಟು ಕಾಯಿನಲ್ಲಿ ನಮಗೆ ಸಿಕ್ಕಿರೋದೆಷ್ಟು ಒಂದೇ ಒಂದು ಕಾಯಿನ ಅದು ಅದೃಷ್ಟಕ್ಕೆ ತಕ್ಕಂಗೆ ನಾನು ಕೂಡ ತುಂಬ ದಿನದಿಂದ ಇದು ನನ್ನ ಹತ್ರ ಇದ್ದರೂ ಕೂಡ ನಾನು ಗುರ್ಸಿರೋದೇ ಇವತ್ತು ನಾನು ಗುರ್ಸಿರೋದೇ ಇರತ್ತು ಇನ್ನೂ ಇದರಲ್ಲಿ ಇನ್ನೂ ಎಷ್ಟು ಕಾಯಿನ್ಗಳು ಈ ಥರದ ವಿಧವು ಗೊತ್ತಿಲ್ಲ ವಿಶೇಷವಾದ ಕಾಯಿನ್ಗಳು ಒಂದೊಂದು ಸೀರೀಸಲ್ಲಿ ಎರಡೆರಡು ಮೂರು ಮೂರು ಮಾತ್ರ ಇರ್ತವೆ ಬಂದಿರತಕ್ಕಂಥ ಕಾಯಿನ್ಗಳು ಇರ್ತವೆ ಇಪ್ಪತ್ತೈದು ಮೂವತ್ತು ಥರದ ಕಾಯಿನ್ಗಳಲ್ಲಿ ಎರಡು ರೀತಿಯ ಮೂರು ರೀತಿಯ ಕಾಯಿನ್ಗಳು ಮಿಂಟ್ ತುಂಬ ಕಡಿಮೆ ಇರುತ್ತೆ ಜನರ ಬಳಿ ಅದು ಇರೋಲ್ಲ ಆ ಥರದ ಕಾಯಿಲು ತುಂಬ ಅಪರೂಪ ಆಗುತ್ತೆ ಇದು ದಿನದಿಂದ ದಿನಕ್ಕೆ ತುಂಬ ಕಾಸ್ಟ್ಲಿ ಆಗ್ತಕ್ಕಂತಹ ರೇರ್ ಕಾಯಿನ್ಗಳಲ್ಲಿ ಇಂಡಿಯನ್ ರಿಪಬ್ಲಿಕ್ ಕಾಯಿನ್ಗಳಲ್ಲಿ ಇದು ಕೂಡ ಒಂದು ವಿಶೇಷವಾದಂಥ ಮಹತ್ವ ಇರತಕ್ಕಂತಹ ನೀವು ತಕ್ಷಣ ಮಾರಿ ದುಡ್ಡು ಮಾಡ್ಬೋದಾದಂತಹ ಕಾಯಿನು ನೀವು ಯಾವುದೋ ಈ ರೀತಿಯ ಐದು ರೂಪಾಯಿ ಕಾಯಿಯನ್ನು ಯಾವುದೋ ಒಂದು ಎರಡು ರೂಪಾಯಿ ಕಾಯಿಯನ್ನು ಯಾವುದೋ ಒಂದು ರೂಪಾಯಿ ಕಾಯನ್ನು ಇಲ್ಲೆಲ್ಲೋ ಐದು ರೂಪಾಯಿ ಕಾಯನ್ನು ತೋರಿಸಿದೆ ನೋಡಿರಿ ನಾನು ಯಾರ್ದು ಇದು ಇಂದ್ರ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಯನ್ನು ನಾವು ತೋರಿಸಿದ್ವಲ್ಲ ಈ ರೀತಿಯ ಒಂದು ಸಾವಿರ ಕಾಯಿನ್ಗಳು ಬೇಕಾದ್ರೆ ಈ ಒಂದು ಕಾಯಿನಿಂದ ನಾವು ಕೊಂಡ್ಕೊಬೋದು ಅಂದರೆ ಇದು ಐದು ರೂಪಾಯಿಗೊಂದು ಅಂತಂದರೆ ಹತ್ತು ರೂಪಾಯಿಗೊಂದು ಅಂತಂದರೆ ಇಪ್ಪತ್ತು ರೂಪಾಯಿ ಒಂದು ಈಗ ಮೂವತ್ತು ರೂಪಾಯಿ ಆಗ್ಬೋದು ಇದು ಒಂದೇ ಕಾಯಿನು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಎಷ್ಟು ಕಾಯಿನ್ ಬರ್ತವೆ ಸುಮಾರು ಮುನ್ನೂರು ನಾನ್ನೂರು ಕಾಯಿನ್ಗಳು ಇವು ಬರ್ತವೆ ಇವು ಯಾಕಂದರೆ ಇವು ಕಾಮನ್ ಕಾಯಿನು ಎಲ್ಲರ ಹತ್ರ ಇರ್ತಕ್ಕಂಥ ಕಾಯಿನು ನೀವು ಕೂಡ ನಿಮ್ಮ ಮನೆಯಲ್ಲಿ ಹುಡುಕಿರೆ ಈ ಕಾಯಿನ್ ಸಿಗುತ್ತೆ ಬಟ್ ಈ ಕಾಯಿನ್ ಸಿಗುತ್ತಾ ಇಲ್ಲ ಈ ರೀತಿಯ ರೇರಾದಂತಹ ಕಾಯಿನ್ಗಳಿಗಷ್ಟೇ ಬೆಲೆ ಇವತ್ತು ನಾವು ಏನು ಕಂಡುಕಂಡು ಬಂದರೆ ಹೇಗೆ ನಾವು ನಮ್ಮ ಹುಂಡೇಲಿರ್ತಕ್ಕಂಥ ಕಾಯಿನ್ಗಳಿಂದ ಒಂದು ವಿಶೇಷವಾದಂಥ ಕಾಯನ್ನು ಹೇಗೆ ನಾವು ಹೆಕ್ಕಿ ತೆಗಿಬೋದು ಯಾವ ರೀತಿ ನಾವು ಇವನ್ನ ವಿಂಗಡಿಸ್ಬೋದು ಒಂದು ರೀತಿಯ ಡೆಮೋ ಥರದ ಒಂದು ಪ್ರಯತ್ನ ನಮ್ಮದಾಗಿತ್ತು ಈ ರೀತಿ ಎಲ್ಲ ಕಾಯಿನ್ಗಳ ಜೊತೆ ಇದು ಒಂದು ಕಾಯಿನ್ ಸೇರ್ಕೊಂಡ್ರೆ ಇದಕ್ಕೇನು ಬೆಲೆ ಇರೋಲ್ಲ ಯಾವಾಗ ಇದರ ಬೆಲೆಯನ್ನು ನಾವು ವಿಶೇಷವಾಗಿ ಗುರ್ತಿಸಿ ಅದರ ಮಿಂಟನ್ನು ಗುರುತಿಸಿ ನಾವು ಅವನ್ನು ತೆಗೆದು ಪಕ್ಕಕ್ಕಿಟ್ಟು ಅವನ್ನು ಕ್ಯಾಪ್ಸೂಲಲ್ಲೋ ಅಥವಾ ವಿಶೇಷವಾದಂತಹ ಒಂದು ಕವರಲ್ಲೋ ಹಾಕಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಈ ಕಾಯಿನೂ ಬೆಲೆ ಬಾಳತಕ್ಕಂಥ ಕಾಯನ್ನು ನೋಡ್ರಿ ನಾನು ನನ್ನ ಹತ್ರ ಈ ಇದೆ ಯಾಕಂದರೆ ನಿಮಗೆ ಅದರ ಮಾಹಿತಿ ಇರುತ್ತೆ ಮಾಹಿತಿ ಕೂಡ ಒಂಥರ ಸಂಪತ್ತಿದ್ದಂಗೆ ಏನಂತಾರೆ ಇನ್ಫಾರ್ಮೇಷನ್ ಇಸ್ ದ ವೆಲ್ತ್ ಅಂತಾರಲ್ಲ ಹಾಗಾಗಿ ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ರಿ ನಾನು ಕಾಯಿನ್ ಮಾಡಬೇಕು ಯಾರು ಕೊಂಡ್ಕೊತಾರೆ ಯಾರು ಕೊಂಡ್ತಾರೆ ಕೊಂಡ್ಕೊಳ್ತಾರೆ ಅಂತ ಅಂದ್ಕೊಬೇಡ್ರಿ ಮೊದಲು ಪ್ರಾಪರ್ ಆದಂತಹ ಜ್ಞಾನ ನಮಗೆ ಬೇಕು ಪ್ರಾಪರ್ ಆದಂತಹ ನಾಲೆಡ್ಜ್ ನಮಗೆ ಬೇಕು ಯಾವ ಕಾಯಿನ್ ಮಾರಾಟ ಆಗುತ್ತೆ ಯಾವ ಕಾಯಿನ್ ಮಾರಾಟ ಆಗಲ್ಲ ಅಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ ನಮಗಾಗಿ ನಮ್ಗೆ ಬೇಕಾಗಿರುತ್ತೆ ಈಗ ನನಗೆ ಗೊತ್ತಿರೋದ್ರಿಂದ ನಾನು ಇಷ್ಟೊಂದು ಕಾಯಿನ್ಗಳಲ್ಲಿ ಇನ್ನೂ ಭಾಳ ಇದ್ದಾವೆ ಇಷ್ಟು ಕಾಯಿನಿಂದ ಬಂದಿರತಕ್ಕಂಥ ಕಾಯಿನೆಲ್ಲ ಇದು ಇಂಥವು ಇನ್ನೂ ಸಾಕಷ್ಟು ಕಾಯಿನ್ಗಳ ಮಧ್ಯದಲ್ಲಿ ಈ ಒಂದು ನಾನು ನಾನಿವತ್ತು ಹುಡುಕೋದಕ್ಕೆ ಸಾಧ್ಯ ಆಯಿತು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸುಮಾರು ವರ್ಷಾನ್ಗಟ್ಟಲೆಯಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ನನ್ನ ಸಂಗ್ರಹದಲ್ಲಿ ಕಾಯಿನ್ಗಳಲ್ಲಿ ಇವತ್ತು ನಾನು ಇದನ್ನು ಹುಡುಕಿ ಹೆಕ್ಕಿ ನಾನು ತೆಗ್ದಿದ್ದೀನಿ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಈ ರೀತಿಯ ವಿಶೇಷ ಕಾಯಿನ್ಗಳನ್ನು ನೀವು ನಿಮ್ಮನೇಲಿರ್ತಕ್ಕಂಥದ್ದನ್ನು ತೆಗೀರಿ ಮತ್ತು ಇದನ್ನು ತುಂಬ ಚೆನ್ನಾಗಿ ಇದನ್ನು ನೀವು ಸಂರಕ್ಷಣೆ ಮಾಡಿ ಮಾರ್ತಕ್ಕಂಥದ್ದು ಒಂದೇ ಮುಖ್ಯ ಅಲ್ಲ ಮಾರಲೇಬೇಕು ಅಂದರೆ ಈ ಥರದ ಕಾಯಿನ್ಗಳನ್ನು ಕ್ಷಣ ಮಾತ್ರದಲ್ಲಿ ನಾವು ಮಾರಬಹುದು ಮತ್ತು ಎಂಬತ್ತೊಂಬತ್ತರ ಕಾಯಿನ್ ಹೇಳಿದರೆ ಸರ್ ನನ್ನ ಹತ್ರ ಇದೆ ಅಂತ ತಂದರೆ ಈ ರೀತಿಯ ಎಂಬತ್ತೊಂಬತ್ತರ ಕಾಯಿನ್ ತಂದರೆ ಅದು ಮಾರಾಟ ಆಗೋಲ್ಲ ಅದು ಹತ್ತು ರೂಪಾಯಿಗೂ ಕೇಳ್ಬೋದು ನಮಗೆ ಇದು ಐದು ಸಾವಿರ ರೂಪಾಯಿ ನೋಡೋದಕ್ಕೆ ಸೇಮ್ ಟು ಸೇಮ್ ಏನು ವ್ಯತ್ಯಾಸ ಇದೆ ಜಸ್ಟ್ ಅದರ ಮಿಂಟ್ ಮಾರ್ಕ್ ಅಷ್ಟೇ ವ್ಯತ್ಯಾಸ ಇದೆ ನೀವು ಮಿಂಟ್ ಮಾರ್ಕ್ನ ನಾನು ಇನ್ನೊಂದು ಸಲ ಬೇಕಾದ್ರೆ ನಿಮಗೆ ತೋರಿಸ್ಬಿಡ್ತೀನಿ ಮಿಂಟ್ ಮಾರ್ಕ್ನ ನಾನು ತುಂಬ ಈಸಿಯಾಗಿ ಇಲ್ಲಿ ನೀವು ಕಂಡುಹಿಡಬೋದು ಎರಡು ಎಂಬತ್ತೊಂಬತ್ತರ ಕಾಯಿನ್ಗಳು ಒಂದು ಕಾಯಿನಲ್ಲಿ ಡೈಮಂಡ್ ಮಿಂಟ್ ಮಾರ್ಕ್ ಇದೆ ಇನ್ನೊಂದು ಕಾಯಿನಲ್ಲಿ ಏನಿದೆ ಹೈದರಾಬಾದ್ ಮಾರ್ಕ್ ಇದೆ ಯಾಕೆ ಹೈದರಾಬಾದ್ ಮಿಂಟ್ ಮಾರ್ಕೊಂಡ್ರೆ ಸ್ಟಾರ್ ಇದ್ದರೆ ಅದಕ್ಕೆ ಗ್ರೇಟಾ ಅಂತ ಕೇಳ್ಬೋದು ಇಲ್ಲವೇ ಇಲ್ಲ ಅದೇ ಎಂಬತ್ತೆಂಟರ ಒಂದು ಕಾಯ್ನಲ್ಲಿ ಸ್ಟಾರ್ ಇದ್ದರೆ ಅದಕ್ಕೇನು ಬೆಲೆ ಇಲ್ಲ ಎಂಬತ್ತೊಂಬತ್ತರ ಕಾಯಿನ್ಗಳು ತುಂಬ ರೇರ್ ಆದ್ದರಿಂದ ತುಂಬ ಸ್ಪೆಷಲ್ ಆದ್ದರಿಂದ ಹೈದ್ರಾಬಾದ್ ಮಿಂಟನ್ನ ಕಾಯಿನ್ಗಳು ತುಂಬ ಕಡಿಮೆ ಮಿಂಟಾಗಿರೋದ್ರಿಂದ ಇದಕ್ಕೆ ಬೆಲೆ ಇದೆ ಇನ್ನೊಂದು ಯಾವುದೋ ಇನ್ನೊಂದು ಮಿಂಟ್ ಇನ್ನೊಂದು ಇಯರಲ್ಲಿ ಬಾಂಬೆ ತುಂಬ ಇಂಪಾರ್ಟೆಂಟ್ ಆಗ್ಬೋದು ಇನ್ನೊಂದು ಯಾವುದೋ ಮಿಂಟಲ್ಲಿ ಕಲ್ಕತ್ತಾ ಇಂಪಾರ್ಟೆಂಟ್ ಆಗ್ಬೋದು ಅದ್ರ ಬಗ್ಗೆ ನಾನು ಸಮಯಕ್ಕೆ ತಕ್ಕಂಗೆ ನಾನು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಏನು ಈ ರೀತಿಯ ಕಾಯಿನ್ಗಳನ್ನ ನೀವು ಸಂಗ್ರಹಿಸ್ರಿ ಈಗ ಇದೊಂದು ನಾಲ್ಕು ಕಾಣಿ ಐದು ಸಾವಿರ ರೂಪಾಯಿಗೆ ಬೆಲೆ ಬಾಳುತ್ತೆ ಐದಾರು ಸಾವಿರ ರೂಪಾಯಿಗಾದರೂ ನಾನು ಮಾರಬಹುದು ಇದನ್ನು ಸಂಗ್ರಹಿಸಿದರೆ ಮುಂದೆ ಇದು ಇನ್ನೂ ಜಾಸ್ತಿ ಆಗೋಂಥ ಎಲ್ಲ ಲಕ್ಷಣಗಳು ಇರ್ತಕ್ಕಂಥ ಒಂದು ವಿಶೇಷವಾದಂಥ ಕಾಯಿನು ಮತ್ತು ಈ ರೀತಿಯ ಸಂಗ್ರಹ ನಮ್ಮದಾದರೆ ನಾವು ನಮ್ಮ ಸಂಗ್ರಹಕ್ಕೂ ಒಂದು ಬೆಲೆ ನಮಗೂ ಒಂದು ಬೆಲೆ ಬರುತ್ತೆ ಈ ರೀತಿಯ ವಿಶೇಷವಾದ ಕಾಯಿನ್ಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮಿಂದ ಆಗುತ್ತೆ ಇದು ನಿಮಗೆ ಇವತ್ತು ನಾನು ಕೊಡಬೋದಾದಂತಹ ನನಗೆ ಗೊತ್ತಿರತಕ್ಕಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡೆ ಈ ಎಲ್ಲ ವೀಡಿಯೋಗಳು ಏನಪ್ಪ ಅಂದರೆ ಜ್ಞಾನವರ್ಧನೆಗಾಗಿ ಅಷ್ಟೇ ಏನಂದರೆ ಜ್ಞಾನ ಇದ್ದರೆ ಆ ಒಂದು ಇದರಿಂದ ನಾವು ದುಡ್ಡನ್ನು ಸಹಜವಾಗಿ ಸರಳವಾಗಿ ದುಡಿಬೋದು ಯಾರಾದರೂ ಈ ಥರದ ಒರಿಜಿನಲ್ ಕಾಯ್ದನ್ನು ನಿಮಗೆ ಕೊಡ್ತೀವಾದರೆ ನೀವು ಕೂಡ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಲಾಭ ಇಟ್ಕೊಂಡು ಅವ್ರ ಹತ್ರ ನೀವು ಕೊಂಡ್ಕೋಬಹುದು ಯಾಕಂದರೆ ಕಾಯಿನೂ ಐದು ರೂಪಾಯಿ ಕೊಡ್ತೀನಿ ಅಂತ ಕೊಟ್ಕೊಳ್ಳೋದಲ್ಲ ಪಕ್ಕ ನಿಮಗೆ ಗೊತ್ತಿದ್ದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸ್ಟಾರ್ ಮಿಟ್ ಮಾರ್ಕ್ನ ಈ ಕಾಯನ್ನು ಆರಾಮಾಗಿ ನೀವು ಈ ರೀತಿಯ ಒಂದು ಕಾಯನ್ನು ನೀವು ಮೂರು ನಾಲ್ಕು ಸಾವಿರ ರೂಪಾಯಿಗೆ ಆರಾಮಾಗಿ ಕೊಂಡ್ಕೋಬೋದು ನಿಮ್ಮ ಸಂಗ್ರಹದಲ್ಲಿ ಇಟ್ಕೋಬೋದು ವರ್ಷ ವರ್ಷ ಅದರ ಬೆಲೆ ಹೆಚ್ಚಾಗ್ತಾ ಇರೋದನ್ನು ನೋಡಿಬಿಟ್ಟು ಖುಷಿ ಪಡ್ಬೋದು ನಮ್ಗೆ ಅವಶ್ಯಕತೆ ಯಾವತ್ತಾದರೂ ಇದ್ದರೆ ನಾವು ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಇದನ್ನು ಒಳ್ಳೆ ಡೀಲರ್ ಹತ್ರ ಹೋಗಿ ಒಳ್ಳೆ ಡೀಲ್ ಮಾರ್ಬು ಮಾರಲೂಬಹುದು ಒಳ್ಳೆಯ ಲಾಭಕ್ಕೂ ಮಾರಬಹುದು ಮತ್ತು ಇಂಥವೇ ವೀಡಿಯೋಗಳನ್ನು ನೀವು ನೋಡೋದಕ್ಕೆ ಮನೆ ಮಾತು ಕನ್ನಡ ಚಾನಲ್ಗೆ ಮತ್ತಪ್ಪದೇ ನೀವೇನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಾಯಿನ್ ಮಾರಾಟ ಆಗಲ್ಲ ಅಂತಕ್ಕಂಥ ಮಿಥನ್ನು ಬಿಡ್ರಿ ನಿಜವಾಗ್ಲೂ ಮಾರಾಟ ಆಗ್ತವೆ ಅದರ ಇದು ಐದು ಸಾವಿರ ಅಂದರೆ ಇಪ್ಪತ್ತು ಸಾವಿರ ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾಯಿದೆ ಅದಕ್ಕಿಂತ ಮುಖ್ಯ ಏನಿದೆ ಆದರೆ ನಮಗೆ ಏನು ಬೇಕು ಇದರಲ್ಲಿ ಹೆಕ್ಕಿ ತೆಗಿತಕ್ಕಂಥ ಒಂದು ಮಾರ್ಗ ನಾವು ಕಂಡ್ಕೋಬೇಕು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ ಧನ್ಯವಾದಗಳು